ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು BMTCಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ BMTCಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ BMTCಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್ RC ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV. ನಮಸ್ಕಾರ, ಸಾಚಿ TVಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಇವಷ್ಟೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ ಅಂದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬದ್ದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲಾ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರರಿಗೆ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಆದ್ರೆ ಎಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡ್ಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವರು ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ. ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆಗಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಇವಷ್ಟೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ ಅಂದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ,
ಇದ್ದು ಬದ್ದು ಫಸ್ಲೂ ಈ ಗಾಯ ಮಳೆ ಕಿತ್ಕೊಂತು. ಎಲ್ಲಾ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮಲ್ಲಿ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡ್ಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ, ಇದಕ್ಕೆ ಯಾವ್ದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ದು ಪೆಟ್ರೋಲು, ಬಾಡಿಗೂಂತದ್ದು ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತ ಇದ್ರೆ ವ್ಯಾಯಾಮ ಆದಂಗೂ ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು ಬಿಎಂಟಿಸಿಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ ಬಿಎಂಟಿಸಿಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ ಬಿಎಂಟಿಸಿಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕ್ ಅನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್ RC ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕ್ ಅನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಯೂಸೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬದ್ದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲಾ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮಲ್ಲಿ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡ್ಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ.
ಯಾಕಂದ್ರೆ ಈಡಿಯವರು ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರೆ ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕ್ಡ, ಇದಕ್ಕೆ ಯಾವ್ದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರೆ. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತ ಹೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತ ಹೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತ ಇದ್ರೆ ವ್ಯಾಯಾಮ ಆದಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಇವ್ರ ಸಂಡ ಗಾಳಿ ಮಳೆ ಕೊಟ್ಟಿ ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟ. ಇನ್ನು ತೊಳೆಕ್ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವ್ದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬದ್ದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತ. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಆದ್ರೆ ಎಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದಿದ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈಡಿಯವರು ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರೆ ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕ್ಡ, ಇದಕ್ಕೆ ಯಾವ್ದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರೆ. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತ ಹೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತ ಹೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತ ಇದ್ರೆ ವ್ಯಾಯಾಮ ಆದಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು ಬಿಎಂಟಿಸಿ ಅಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ ಬಿಎಂಟಿಸಿಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ ಬಿಎಂಟಿಸಿಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕ್ ಅನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್, ಆರ್ಸಿ ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕ್ ಅನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ.
ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಇವಸೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರು? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರ ಕಾಯಿಲೆ ಜಾಸ್ತಿ, ಶುಗರ್ ಲೆಸ್ ಕಾಪಿ, ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವು ಅಡಾಕ್ಡ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಇವಸೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರು? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರರಿಗೆ ಕಾಯಿಲೆ ಜಾಸ್ತಿ, ಶುಗರ್ ಲೆಸ್ ಕಾಪಿ, ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವು ಅಡಾಕ್ಡ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ.
ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು ಬಿಎಂಟಿಸಿಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ ಬಿಎಂಟಿಸಿಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ ಬಿಎಂಟಿಸಿಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರೆಯ ಒಬ್ಬ ವ್ಯಕ್ತಿ ತನ್ನ ಬೈಕನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್ ಆರ್ಸಿ ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಇವಷ್ಟೊಂದು ಗಾಳಿ ಮಳೆ ಕೊಟ್ಟು ಯಾವ್ದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಶಾಖರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವನಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ, ಉಣುಕ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವನಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ. ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ. ಯಾರೊಬ್ರು 4,000 ಕೇಳಿದ್ರು, ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವು ಅಡಾಕಡ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತಾದ್ರು ಪೆಟ್ರೋಲು, ಬಾಡಿಗೂಂತಾದ್ರು ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆತ. ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಇವಷ್ಟೊಂದು ಗಾಳಿ ಮಳೆ ಕೊಟ್ಟು ಯಾವ್ದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಶಾಖರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವನಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ, ಉಣುಕ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವನಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ. ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು.
ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೆ, ಏಡಿ ಬಾಯಿ ಸಿಕ್ಕೋದು ಒಂದೆ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವು ಅಡಾಕಡ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತ ಹೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತ ಹೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು ಬಿಎಂಟಿಸಿಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ ಬಿಎಂಟಿಸಿಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ ಬಿಎಂಟಿಸಿಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕ್ ಅನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್ RC ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕ್ ಅನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಇವರು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ ಅಂದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡೆಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರು? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ, ಉಣಕ್ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ, ಸುಮ್ಮನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೆ, ಏಡಿ ಬಾಯಿ ಸಿಕ್ಕೋದು ಒಂದೆ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವು ಅಡಾಕಡ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ.
ಅದಕ್ಕೆ ಈ ಸಮಸ್ಯೆ ಬೇಡ ಅಂತ ಹೇಳಿ ಈಗ ಈ ಗಾಡಿಗೂಂತದ್ದು ಪೆಟ್ರೋಲು, ಬಾಡಿಗೂಂತದ್ದು ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತ ಹೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆಗ್ತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಇವ್ ಸಂಡ ಗಾಳಿ ಮಳೆ ಕೊಟ್ಟು ಯಾವ್ದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವನಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ, ಉಣಕ್ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವನಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡಿಸ್ಟ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವು ಅಡಾಕಡ, ಇದಕ್ಕೆ ಯಾವ್ದೇ ರಿಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತ ಹೇಳಿ ಈಗ ಈ ಗಾಡಿಗೂಂತದ್ದು ಪೆಟ್ರೋಲು, ಬಾಡಿಗೂಂತದ್ದು ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟಲ್ಲ ಅಂತ ಹೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆಗ್ತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು BMTCಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ BMTCಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ BMTCಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕ್ ಅನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್, RC ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಇವ್ರ ಸಂಡ ಗಾಳಿ ಮಳೆ ಕೊಟ್ಟು ಯಾವ್ದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ?
ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರರಿಗೆ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ಕ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬಿಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ, ಇದಕ್ಕೆ ಯಾವ್ದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಇವ್ರ ಸಂದ ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟ. ಇನ್ನು ತೊಳೆಯಕ್ಕೆ ಉಳಿದ ಅಂದ್ರೆ ಮನೆ ಒಳಗಡಿದ ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರರಿಗೆ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ಕ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕ್ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬಿಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ, ಇದಕ್ಕೆ ಯಾವ್ದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತೇಳಿ ಈಗೊಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗೂ ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು ಬಿಎಂಟಿಸಿಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ ಬಿಎಂಟಿಸಿಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ ಬಿಎಂಟಿಸಿಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕ್ ಅನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್, RC ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ
15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಯೂಸೊಂದು ಗಾಳಿ ಮಳೆ ಕೊಟ್ಟಿ ಅದು ಹೊಡೆದಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟೆ. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲಾ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಆದ್ರೆ ಎಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದಿದ್ದವನಿಗೆ ಕೊಡಬೇಡಿ. ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವರು ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ. ಯಾರೊಬ್ರು 4,000 ಕೇಳಿದ್ರು, ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ. ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತೇಳಿ ಈಗ ಒಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗು ಆತ. ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾವ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಯೂಸೊಂದು ಗಾಳಿ ಮಳೆ ಕೊಟ್ಟಿ ಅದು ಹೊಡೆದಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟೆ. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲಾ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರಿ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಆದ್ರೆ ಎಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದಿದ್ದವನಿಗೆ ಕೊಡಬೇಡಿ. ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರ ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ. ಯಾರೊಬ್ರು 4,000 ಕೇಳಿದ್ರು, ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕಡ. ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ.
ಅವರಿಗೆ ಆ ಬೈ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ ಪೆಟ್ರೋಲು, ಬಾಡಿಗೂಂತದ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತೇಳಿ ಈಗ ಒಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತ ಇದ್ರೆ ವ್ಯಾಯಾಮ ಆದಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮಟ್ಟಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಭಾರಿ ವಾಹನ ಸಂಚಾರ ದಂಡ ವಿಧಿಸುತ್ತಿದ್ದಾರೆ. ಆದ್ದರಿಂದ ಜನರು ಬಿಎಂಟಿಸಿಯಂತೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದಾರೆ. ಈ ಬಿಎಂಟಿಸಿಯು ಈ ತಿಂಗಳಿನಿಂದಲೂ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ಇದು ಮುಂದುವರೆದರೆ ಬಿಎಂಟಿಸಿಯು ಇಂದಿನಿಂದಲೂ ದೊಡ್ಡ ಲಾಭದಲ್ಲಿರುತ್ತದೆ. ಹೊಸ ಟ್ರಾಫಿಕ್ ರೂಲ್ಸ್ ಬಂದ ಮೇಲೆ ಜನರಿಗೆ ಬಹಳ ಕಷ್ಟವಾಗುತ್ತಿದೆ. ಮೂಡಿಗೆರಿನ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನು ತೆಗೆದುಕೊಂಡು ಹೋಗುವಾಗ ಟ್ರಾಫಿಕ್ ಪೊಲೀಸರು ಅವನನ್ನು ಹಿಡಿಯಲಾಯಿತು. ಅವನು ತನ್ನ ಹಳೆಯ ಬೈಕ್ ಅನ್ನು ಮೌಲ್ಯಯುತವಾಗಿ ಮಾರಾಟ ಮಾಡಿದರೆ ಕೇವಲ 4,000 ರೂಪಾಯಿ ಮಾತ್ರ ಆಗುತ್ತದೆ. ಆ ವ್ಯಕ್ತಿಯ ಹತ್ತಿರ ಪೊಲೀಸರು ಲೈಸೆನ್ಸ್ RC ಬುಕ್ ಕೇಳಿದರು. ಆದರೆ ಅವನ ಹತ್ತಿರ ಏನೂ ಇಲ್ಲದ ಕಾರಣ ಪೊಲೀಸರು ಅವನಿಗೆ 15,000 ರೂಪಾಯಿ ದಂಡ ಹಾಕಿದರು. ಅವನ ಬೈಕ್ಗಿಂತಲೂ ದಂಡವೇ 4 ಪಟ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಅವನು ಏನು ಮಾಡಿದ್ದನೆಂದರೆ ನಿಮಗೆ ತಿಳಿದಿದೆಯೇ? ಅವನು ತನ್ನ ಬೈಕ್ ಅನ್ನು ಪೊಲೀಸರಿಗೆ ಕೊಟ್ಟು ದೂರ ಹೋದನು. ಆದ್ದರಿಂದ ಸೈಕಲ್ಗೆ ದಂಡವಿಲ್ಲದ ಕಾರಣ ಸೈಕಲ್ ಅನ್ನು ತೆಗೆದುಕೊಳ್ಳಲು ಅವನು ನಿರ್ಧರಿಸಿದನು. ಭಾರಿ ಮಳೆಯಿಂದಾಗಿ ಈ ವರ್ಷ ಬೆಳೆ ತೊಳೆದು ಹೋಯಿತು. ಕೇವಲ ಒಂದು ಮಾತ್ರ ತೊಳೆದು ಹೋಗಿಲ್ಲ, ಏನೆಂದರೆ ಗ್ಲಾಸ್ ಮತ್ತು ಪ್ಲೇಟ್. ಹೆಚ್ಚಿನ ವಿವರಗಳಿಗಾಗಿ ಕೆಳಗೆ ವಿಡಿಯೋವನ್ನು ವೀಕ್ಷಿಸಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಬೆಂಗಳೂರು, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು ಯೂಸೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ? ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗ್ತದೆ? ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಫಿ ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಅದೆಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ಮನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರು ಕೈ ಸಿಕ್ಕೋದು ಒಂದೇ, ಏಡಿ ಬಾಯಿ ಸಿಕ್ಕೋದು ಒಂದೇ, ಕಟ್ಟಿ ಹಿಡ್ಕೊಂಡ್ರೆ ಬೀಳುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದಿತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ನ ಅಡಾಕ್ಲ, ಇದಕ್ಕೆ ಯಾವುದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದಿದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತೇಳಿ ಈಗ ಈ ಗಾಡಿಗೂಂತದ ಪೆಟ್ರೋಲು, ಬಾಡಿಗೂಂತದ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತೇಳಿ ಈಗ ಒಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತ ಇದ್ರೆ ವ್ಯಾಯಾಮ ಆದಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮಟ್ಟಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ? ಯೂಸೊಂದು ಗಾಳಿ ಮಳೆ ಕೊಟ್ಟು ಅದು ಹೊರತಕ್ಕೆ ಎಲ್ಲ ತೊಳ್ಕೊಂಡೆ ಹೊಟ್ಟು. ಇನ್ನು ತೊಳೆಯಕ್ಕೆ ಉಳಿದ್ರೆ ಮನೆ ಒಳಗಡೆ ಇದು ಪಾತ್ರೆ ಉಂಡಯ್ಯ. ಯಾವುದೇ ಬೆಳೆಗೆ ರೇಟೂ ಇಲ್ಲ, ಇದ್ದು ಬಂದು ಫಸ್ಲೂ ಈ ಗಾಳಿ ಮಳೆ ಕಿತ್ಕೊಂತು. ಎಲ್ಲ ಕಳ್ಕೊಂಡು ಈ ಜೀವವನ್ನು ಉಳ್ಕೊಂಡ್ರೆ ನಮ್ಮ ಸಾಕರ್ ಯಾರ?
ಯಾವ ಸರ್ಕಾರ ಬಂದು ಎಷ್ಟು ದಿವಸ ಅಂತ ಸಾಕಾಗತ್ತದೆ. ಅದರಲ್ಲೂ ಈ ಬಡವರಿಗೆ ಹಸು ಜಾಸ್ತಿ, ಸಾವುಕಾರರಿಗೆ ಕಾಯಿಲೆ ಜಾಸ್ತಿ, ಶುಗರ್ಲೆಸ್ ಕಾಪಿ, ಉಣಕ್ಕೆ ಚಪಾತಿ. ದೇವರು ಬೇಕಾಗಿದ್ದಷ್ಟು ಕೊಟ್ಟಿರ್ತಾನೆ, ಆದ್ರೆ ಎಂತ ಮಾಡೋದು, ಬಾಯಿಗೆ ಬೀಗ. ಈ ಬಡವರಿಗೆ ಬೇಕಾಗಿದ್ದಲ್ಲಿ ತಿನ್ನು ಮನುಷ್ಯದೆ, ಅದು ಬೇಕಲ್ಲ ದುಡ್ಡು. ಈ ಇದ್ದವ ಇಲ್ದವನಿಗೆ ಕೊಡಬೇಡಿ, ನಂಗಂತೂ ತಿನ್ನು ಯೋಗ ಇಲ್ಲ, ನೀನಾದ್ರೂ ತಿಂದು ಸಾಯ ಅಂತೇಳಿ ಆಸೆ ಬಿಡುದ್ಲ. ಸುಮ್ನೆ ಅದು ದುಡ್ಡು ಕೂಡಿಡುದು. ಅದಕ್ಕೆ ನಾ ಹೇಳ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇಡಿಯವ್ರಿಗೆ ಗೊತ್ತಾಗ್ದಂಗಿಡಿ, ಕಮ್ಮಿ ಇದ್ರೆ ಹೆಂಡತಿ ಗೊತ್ತಾಗ್ದಂಗಿಡಿ. ಯಾಕಂದ್ರೆ ಈ ಇಡಿಯವ್ರು ಕೈ ಸಿಕ್ಕೋದು ಒಂದೆ, ಏಡಿ ಬಾಯಿ ಸಿಕ್ಕೋದು ಒಂದೆ, ಕಟ್ಟಿ ಹಿಡ್ಕೊಂಡ್ರೆ ಬಿಡುವುದೇ ಇಲ್ಲ. ಇದ್ರ ಮಧ್ಯೆ ಈಗ ಟ್ರಾಫಿಕ್ ರೂಲ್ಸ್ ಬೇರೆ, ಕಾರು ಬೈಕ್ ಇಟ್ಕೊಂಡವರಿಗೆಲ್ಲ ದಂಡ ಕಟ್ಟಿ ಕಟ್ಟಿ ಸಾಕಾಗಿದೆ. ನಂದೊಂದು ಹಳೆ ಕಾಲದೊಂದು ಬೈಕ್ ಇತ್ತು, ಸ್ವಲ್ಪ ತುಕ್ಕ ಹಿಡ್ದತ್ತ, ಯಾರೊಬ್ರು 4,000 ಕೇಳಿದ್ರು. ನಾನು ಓಲ್ಡ್ ಇಸ್ ಗೋಲ್ಡ್ ಅಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೆ. ಮೊನ್ನೆ ಈ ಹೆಲ್ಮೆಟ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ನಾವ್ ಅಡಾಕ್ಲ, ಇದಕ್ಕೆ ಯಾವ್ದೇ ರೆಕಾರ್ಡ್ ಸರಿ ಇಲ್ಲ, 15,000 ದಂಡ ಕಟ್ಟ ಅಂತ ಹೇಳಿದ್ರು. ನಂಗೆ 15,000 ಕೊಡಕ್ಕಿದ್ದುದ್ರೆ ಹೊಸ್ತೆ ತಗೊಂತಿದ್ದೆ, ಇದು ನೀವೇ ಇಟ್ಕೊಳ್ಳಿ ಅಂದೆ. ಅವರಿಗೆ ಆ ಬೈಕ್ ಕೊಟ್ಟು ನೆಡ್ಕೊಂಡು ಹೊರಟೆ. ಅದಕ್ಕೆ ಈ ಸಮಸ್ಯೆ ಬೇಡ ಅಂತ ಹೇಳಿ ಈಗ ಈ ಗಾಡಿಗೂಂತದ್ ಪೆಟ್ರೋಲು, ಬಾಡಿಗೂಂತದ್ ಪೆಟ್ರೋಲ್ ಎಲ್ಲ ಹಾಕೊಂಡು ಈ ಟ್ರಾಫಿಕ್ ದಂಡ ಬೇರೆ ಕಟ್ಕೊಂಡು ಇದು ಗೀಟು ವಹಿವಾಟ ಅಲ್ಲ ಅಂತ ಹೇಳಿ ಈಗ ಒಂದು ಒಳ್ಳೆ ಸೈಕಲ್ ಇಟ್ಕೊಂಡೀನಿ ಓಡಾಡಕ್ಕೆ. ಖರ್ಚು ಕಮ್ಮಿ, ತುಳಿತಾ ಇದ್ರೆ ವ್ಯಾಯಾಮ ಆದಂಗು ಆತ, ಕುಡ್ಕೊಂಡು ಕುತ್ಕೊಂಡು ಹೋತಾ ಇದ್ರೆ ಗಮ್ಮತ್ತಾಗಿ ಯಾ ಪೊಲೀಸರು ನನ್ನ ಹಾಕೊಡ್ಲ. ಏನಂತೀರಿ?